ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನು ಕಡಲೆ ಬೀಜ ಹೋಳಿಗೆ ಮಾಡ್ತಾ ಇದ್ದೀನಿ, ಅಂದರೆ ಒಬ್ಬಟ್ಟು. ಅದಕ್ಕೆ ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. ನಾನು ಇಲ್ಲಿ 2 ಕಪ್ಪು ಕಡಲೆ ಬೀಜ ತಗೊಂಡಿದ್ದೀನಿ. ಈ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಕ್ಕೊಂಡಿದ್ದೀನಿ. ಮತ್ತೆ 1 1/2 ಕಪ್ಪು ಬೆಲ್ಲ, ಅದನ್ನು ತುರಿ ಮಾಡ್ಕೊಂಡಿದ್ದೀನಿ. ಇದು 1 ಕಪ್ಪು ಇದು ಗೋಧಿ ಹಿಟ್ಟು, ಇದು 1/2 ಕಪ್ಪು ಮೈದಾ ಹಿಟ್ಟು, ಇದು 1 ಟೀಸ್ಪೂನ್ ಏಲಕ್ಕಿ ಪುಡಿ, ಇದು 2 ಟೀಸ್ಪೂನ್ ಗಸಗಸೆ, ಮತ್ತೆ ಇದು ಬಿಳಿ ಎಳ್ಳು 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 ತಗೊಂಡು ಅದನ್ನು ಹುರಿದ್ಕೊಂಡಿದ್ದೀನಿ. ಇದು 2 ಟೇಬಲ್ ಸ್ಪೂನ್ ಎಳ್ಳು. ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಗೆ ಇದು ಗೋಧಿ ಹಿಟ್ಟನ್ನು 1 ಕಪ್ ಹಾಕೊಳ್ಳಿ. ಇದು 1/2 ಕಪ್ಪು ಮೈದಾ ಹಿಟ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕಿ ಕಲಸ್ಕೊಳ್ಳಿ. ಇದು ನಾವು ಚಪಾತಿಗೆ ಹೆಂಗೆ ಹಿಟ್ಟನ್ನು ಕಲಸ್ಕೊಂತೀವಿ ಹಂಗೆ ಈ ಇಷ್ಟು ಹದಕ್ಕೆ ಕಲಸ್ಕೊಂಡು ಇದಕ್ಕೆ 20 ನಿಮಿಷ ನೆನೆಯಕ್ಕಿಡೋಣ. ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಕಡಲೆ ಬೀಜ ಇದೆಯಲ್ಲ ಅದು ಹಾಕ್ಕೊಂಡು ರುಬ್ಕೊಳ್ಳೋಣ. ಕಡಲೆ ಬೀಜ ಈ ಥರ ಗರಿ ಗರಿ ಆಗಿರಬೇಕು. ಇದಕ್ಕೆ ಒಂದು ಬೌಲಲ್ಲಿ ತೆಗೆಯೋಣ. ಈ ಕಡಲೆ ಬೀಜ ಮಿಶ್ರಣಕ್ಕೆ ನಾವು ಇದು ಬೆಲ್ಲನ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾವು ಈ ಮಿಶ್ರಣಕ್ಕೆ ನಮ್ಮ ಬೆಲ್ಲ ಮತ್ತು ಕಡಲೆ ಬೀಜ ಮಿಶ್ರಣಕ್ಕೆ ನಾವು ಎಳ್ಳು ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಇದೆ ಇದು. ಇದಕ್ಕೆ 2 ಟೀಸ್ಪೂನ್ ಗಸಗಸೆ, ಆಮೇಲೆ 1 ಟೀಸ್ಪೂನ್ ಏಲಕ್ಕಿ ಪೌಡರ್, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಈ ಗೋಧಿ ಹಿಟ್ಟು ನೆಂದಿದೆ, ಇದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ನಾವು ಒಬ್ಬಟ್ಟನ್ನ ಮಾಡೋಣ. ಮಿಶ್ರಣ ಮಾಡ್ಕೊಂಡು ಇಟ್ಟಿದೀವಲ್ಲ ಕಡಲೆ ಬೀಜ ಮತ್ತು ಬೆಲ್ಲದ್ದು, ಅದನ್ನ ಇದಕ್ಕೆ ಎಷ್ಟು ನಿಮಗೆ ದೊಡ್ಡದು ಬೇಕು ಒಬ್ಬಟ್ಟು ಅಷ್ಟು ದೊಡ್ಡದು ಇದ್ರ ಮಿಶ್ರಣ ಇಡೋಣ. ನಿಕ್ಕೊಂಡಿಂಗೆ ಈ ತರ ಮಾಡ್ತಾ ಇದ್ರ ಮೇಲೆ ಎಕ್ಸ್ಟ್ರಾ ಇದೆಯಲ್ಲ ಇದನ್ನ ಎತ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ಲಟ್ಟಿಸ್ಕೊಳ್ಳೋಣ ಇದನ್ನ. ಇವಾಗ ಇದು ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ನಮಗೆ ನಾವು ಈ ಇದು ಒಬ್ಬಟ್ಟು ಹಾಕ್ಕೊಳ್ಳೋಣ. ಇದನ್ನ ಇರಿಸ್ಕೊಳ್ಳೋಣ. ನೀವು ಎಣ್ಣೆ ಬೇಕಾದ್ರೆ ಎಣ್ಣೆ, ಇಲ್ಲಾಂದ್ರೆ ತುಪ್ಪ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ರೆಡಿಯಾಗಿದೆ ಬಿಸಿ ಬಿಸಿ ಕಡಲೆ ಬೀಜ ಒಬ್ಬಟ್ಟು. ಇನ್ನೊಂದು ತೋರಿಸ್ತೇನೆ. ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ. ಇದು ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೊಳ್ಳಿ. ಈ ಮಿಶ್ರಣವನ್ನು ಹಾಕ್ಕೊಳ್ಳಿ. ಇದಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದು ಜಾಸ್ತಿ ಇರೋದು ಹಿಟ್ಟನ್ನು ಹಿಂಗೆ ತೆಕ್ಕೊಳ್ಳಿ. ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ. ಇದು ರೆಡಿ ಆಗಿದೆ ಕಡಲೆ ಬೀಜ ಒಬ್ಬಟ್ಟು. ಪ್ಲೇಟ್ ಮಾಡ್ಕೊಳ್ಳೋಣ. ನಮ್ಮ ಕಡಲೆ ಬೀಜ ಒಬ್ಬಟ್ಟು ಹೋಳಿಗೆ ರೆಡಿ ಆಗಿದೆ. ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.